ಮತ್ತೊಮ್ಮೆ ಸುಹಾಸಿನಿಗೆ ಸ್ವಾಗತ. ನಾವು ಗ್ಯಾಸ್ಟ್ರಿಕ್ ತೊಂದರೆ ಬಗ್ಗೆ ಮಾತಾಡ್ತಾ ಇದ್ವಿ ಡಾಕ್ಟರ್. ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಯಾವ ರೀತಿಯ ತೊಂದರೆಗಳಾಗುತ್ತೆ ಅಂತ ತಿಳ್ಕೊಂಡ್ವಿ, ಬಟ್ ಯಾವ ರೀತಿ ಚಿಕಿತ್ಸೆ ಅಂದ್ರೆ ಬಹುಶಃ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಅಲ್ಲಿ ಅರ್ಥ ಸೊಲ್ಯೂಷನ್ ಸಿಗುತ್ತೆ ಅಂತ. ಖಂಡಿತವಾಗ್ಲೂ. ಸೊ ಚಿಕಿತ್ಸೆ ನಾವು ಮುಖ್ಯವಾಗಿ ನಾವು ಒತ್ತು ಕೊಡುವಂಥದ್ದು ವೈಯಕ್ತಿಕತೆಗೆ. ಹೋಮಿಯೋಪತಿಗೆ ಬಂದಾಗ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಸಾಮಾನ್ಯವಾಗಿ ನಾವು ವೈಯಕ್ತಿಕತೆಯನ್ನು ಪರಿಶೀಲಿಸ್ತೀವಿ. ಅಂದ್ರೆ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಏನಕ್ಕೆ ಈ ತರ ತೊಂದರೆಗಳಾಗಿರ್ಬೋದು, ಆಗಿರೋಕ್ ಮುಂಚೆ ಹೇಗಿದ್ರು, ಈಗ ತೊಂದರೆ ಬಂದ್ಮೇಲೆ ಹೇಗಿದ್ದಾರೆ, ಏನೇನು ವ್ಯತ್ಯಾಸಗಳಾಗಿದೆ. ತೊಂದರೆ ಅನ್ನೋದು ಸಾಮಾನ್ಯ, ಎಲ್ರಿಗೂ ಗ್ಯಾಸ್ಟ್ರಿಕ್ ಅನ್ನೋದು ಗೊತ್ತಿದೆ, ಅಲ್ಸರ್ ಅನ್ನೋದು ಗೊತ್ತಿದೆ, ಸೂಚನೆಗಳ ಬಗ್ಗೆ ಗೊತ್ತಿದೆ. ಆದ್ರೆ ಪ್ರತಿಯೊಬ್ಬರಲ್ಲೂ ಎಲ್ಲ ಸೂಚನೆಗಳು ಇರಲ್ಲ. ಕೆಲವರಲ್ಲಿ ಮೋಷನ್ ತೊಂದರೆಗಳಿರುತ್ತೆ, ಕೆಲವರಲ್ಲಿ ಹೊಟ್ಟೆ ಉಬ್ಬರ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಹೊಟ್ಟೆ ನೋವು ಜಾಸ್ತಿ ಇರುತ್ತೆ, ಕೆಲವರಲ್ಲಿ ವಾಂತಿ ಆಗೋದು ಜಾಸ್ತಿ ಇರುತ್ತೆ. ಸೊ ಈ ತರ ವಿಭಿನ್ನವಾದ ಸೂಚನೆಗಳು ಒಬ್ಬೊಬ್ಬರಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ನಾವು ಆ ಭಿನ್ನತೆಯನ್ನ ಪರಿಶೀಲಿಸ್ತೀವಿ. ಎಷ್ಟು ಮಟ್ಟಿಗೆ ಆ ವ್ಯಕ್ತಿಯಲ್ಲಿ ಆ ಸಮಸ್ಯೆ ಇರೋದ್ರಿಂದ ವ್ಯತ್ಯಾಸಗಳಾಗಿದೆ ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ವೈಯಕ್ತಿಕತೆಗೆ ಸರಿ ಹೋಗೋ ಹಾಗೆ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಅವರಲ್ಲಿ ಆ ಜೀರ್ಣಶಕ್ತಿ ಇಂಪ್ರೂವ್ ಆಗೋ ಹಾಗೆ ನಾವು ನೋಡ್ಕೋತೀವಿ ಮೆಡಿಸಿನ್ಸ್ ಮುಖಾಂತರ. ಹಾಗೆ ಆ ಹುಣ್ಣು ಅಲ್ಲೇ ವಾಸಿಯಾಗಬೇಕು. ಮುಖ್ಯವಾದ ಉದ್ದೇಶ ಹುಣ್ಣಾಗಿರ್ಬೋದು ಅಥವಾ ಗ್ಯಾಸ್ಟ್ರೈಟಿಸ್, ಊತ ಏನಾಗಿದೆ ಹೊಟ್ಟೆಯ ಪದರಲ್ಲಿ ಅದು ಅಲ್ಲೇ ವಾಸಿಯಾಗಬೇಕು. ಸೊ ಆ ವಾಸಿ ಆಗ್ತಾ ಬರೋದ್ರಿಂದ ಹೊಟ್ಟೆ ನಾರ್ಮಲ್ ಆಗಿ ಈ ತರ ನೋವು, ಉಬ್ರ, ಉರಿ ಇದೆಲ್ಲ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಇದು ಚಿಕಿತ್ಸೆಯ ಒಂದು ಹಂತ. ಬರೀ ಮಾತ್ರೆಗಳಿಂದ ಎಲ್ಲ ವಾಸಿ ಆಗುತ್ತೆ ನನಗೆ ಇಷ್ಟ ಇರೋ ಡಾಕ್ಟರ್. ಈಗ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜೊತೆಗೆ ಎಸಿಡಿಟಿ ಕೂಡ ಹೆಚ್ಚಾಗಿರುತ್ತೆ ಕೆಲವರಿಗೆ. ಟ್ಯಾಬ್ಲೆಟ್ಸ್ ಅಂದ್ರೆ ಅಲರ್ಜಿ, ಟ್ಯಾಬ್ಲೆಟ್ಸ್ ತಗೊಳ್ಳೋಕೆ ಬಹಳ ಹಿಂದೆ ಹಾಕ್ತಿರ್ತಾರೆ. ಸೊ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡಬಹುದು? ಅದೇ ಹೋಮಿಯೋಪತಿಲಿ ನಾವು ವೈಯಕ್ತಿಕತೆ ಪರಿಶೀಲಿಸಿ ಮೆಡಿಸಿನ್ಸ್ ಕೊಡೋದ್ರಿಂದ ಆ ತರ ಏರ್ಪೇರ್ ಎಲ್ಲ ಆಗದೆ ಇರೋ ಹಾಗೆ ಹೋಮಿಯೋಪತಿ ಕಾಪಾಡ್ಕೊಳ್ಳುತ್ತೆ. ಈ ಗ್ಯಾಸ್ಟ್ರಿಕ್ ಉತ್ಪಾದನೆ ಏನು ಎಷ್ಟು ಮಟ್ಟಕ್ಕೆ ಆಗ್ಬೇಕು ಅದೇ ರೀತಿಯಲ್ಲಿ ಆಗೋ ಹಾಗೆ ನೋಡ್ಕೊಳ್ಳುತ್ತೆ. ಆದ್ರೆ ಇದೆಲ್ಲ ಚಿಕಿತ್ಸೆ ಒಂದು ಹಂತ, ಅದ್ರ ಜೊತೆಗೆ ಪೇಷಂಟಿನ ಸಹಕಾರನು ನಮಗೆ ಬೇಕು. ಯಾಕಂದ್ರೆ ನಾವು ಬರೀ ಇಷ್ಟೆಲ್ಲ ಹೇಳ್ತಾ ಹೋಗ್ತೀವಿ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ, ಆದ್ರೆ ಅವ್ರ ಕಡೆಯಿಂದ ಆಗುವಂತಹ ಫುಡ್ ಅಲ್ಲಿ ವ್ಯತ್ಯಾಸಗಳು ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡಿಲ್ಲ ಅಥವಾ ಏನೇನು ಟೈಮ್ ಟು ಟೈಮ್ ಮೇಂಟೈನ್ ಮಾಡ್ತಿಲ್ಲ. ಸೊ ಈ ತರ ಎಲ್ಲ ಬದಲಾವಣೆಗಳಿಗೆ ಅವರು ಒತ್ತು ನೀಡ್ತಿಲ್ಲ ಅಂದ್ರೆ ಮೆಡಿಸಿನ್ಸ್ ಅಲ್ಲೂ ಸಹ ಬಹಳಷ್ಟು ಮಟ್ಟಕ್ಕೆ ನಾವು ಎಫೆಕ್ಟಿವ್ ಆಗಿ ಫಲಕಾರಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡಕ್ಕೆ ಆಗಲ್ಲ. ಸೊ ಮುಖ್ಯವಾಗಿ ನಾವು ಸಜೆಸ್ಟ್ ಮಾಡೋದು ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ, ಟೈಮ್ ಟು ಟೈಮ್ ಫುಡ್ ತಗೊಳ್ಳಿ, ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ತಗೊಳ್ಳಿ. ನಾಟ್ ದಟ್ ಅಂದ್ರೆ ತುಂಬಾ ಹೊತ್ತು ಗ್ಯಾಪ್ ಕೊಟ್ಟು ಮತ್ತೆ ಹೆವಿ ಲಂಚ್ ಮಾಡುವಂತದ್ದು ಆ ತರ ಇರಬಾರ್ದು. ಅಟ್ಲೀಸ್ಟ್ ಎವ್ರಿ 2 hours ಒನ್ಸ್ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ತಗೋತಿರ್ಬೇಕು. ಹಸಿವು ಅಂತ ಅನ್ಸಿದಾಗ ಏನಾದ್ರು ತಗೋಬೇಕು. ಇಫ್ ನಾಟ್ ಎನಿಥಿಂಗ್, ಇತ್ತೀಚಿನ ದಿನಗಳಲ್ಲಿ ಈವನ್ ಸ್ವೀಟ್ ಸಜೆಸ್ಟ್ ಮಾಡ್ತೀವಿ. ಒಂದ್ ಸಣ್ಣ ಪೀಸ್ ಆಫ್ ಸ್ವೀಟ್ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ಆ ಹಸಿವು ಅನ್ನೋ ಫೀಲಿಂಗ್ ನ ನೀವು ತೆಗ್ದು ಹಾಕ್ಬೇಡಿ, ಅದನ್ನ ಮರಿಬೇಡಿ. ಯಾಕಂದ್ರೆ ಹಸಿವು ಅನ್ನೋ ಫೀಲಿಂಗ್ ಇಂಪಾರ್ಟೆಂಟ್ ಇರಬೇಕು, ಹಸಿವು ಅನ್ಸೋದು ಇರಬೇಕು. ಸೊ ನಾವು ಯಾವಾಗ ಟೈಮ್ ಟು ಟೈಮ್ ಮೇಂಟೈನ್ ಮಾಡ್ಕೊಂಡು ತಿಂತೀವಿ ಆಗ ಸ್ವಲ್ಪ ಮಟ್ಟಕ್ಕೆ ತೊಂದರೆ ವಾಸಿ ಆದಾಗೆ. ಇನ್ನೊಂದು ನೆಕ್ಸ್ಟ್ ಕಮಿಂಗ್ ಟು ಫುಡ್, ಫುಡ್ ಅಲ್ಲೂ ಅಷ್ಟೇ ಬಹಳಷ್ಟು ಮಟ್ಟಕ್ಕೆ ವ್ಯತ್ಯಾಸಗಳು ಹೇಳ್ತೀವಿ, ಬಟ್ ಯಾರು ಅದನ್ನ ಪಾಲಿಸಲ್ಲ. ಸಿಂಪಲ್ ಆಗಿ ಹೇಳುವಂತದ್ದು ಏನು ಅಂದ್ರೆ ಮನೇಲಿ ಮಾಡುವಂತ ಫುಡ್ ತಿನ್ನಿ, ಆದಷ್ಟು ಹೊರಗಡೆ ಫುಡ್ ಗಿಂತಲೂ ಮನೆ ಫುಡ್ ಪ್ರಿಫರ್ ಮಾಡಿ. ಫ್ರೆಶ್ ಫ್ರೂಟ್ಸ್ ಇರ್ಬೋದು, ಸ್ಯಾಲಡ್ ಇರ್ಬೋದು, ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು, ಈ ತರ ನಾರ್ಮಲ್ ಆಗಿ ಏನು ಸಿಗತ್ತೆ ಅದನ್ನ ನೀವು ಹೆಚ್ಚು ಮಟ್ಟಕ್ಕೆ ಒತ್ತು ಕೊಟ್ಟಿನಿ. ಸೊ ಈ ತರ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ವ್ಯತ್ಯಾಸಗಳನ್ನ ನಾವು ಮಾಡಕ್ ಶುರು ಮಾಡಿದಾಗ ಹೊಟ್ಟೆಗೆ ಅದೇ ಆಗಿ ವಾಸಿ ಆಗೋ ಹಾಗೆ ನಾವು ನೋಡ್ಕೋಬಹುದು. ಓಕೆ, ಈಗ ಹುಬ್ಬಳ್ಳಿಯಿಂದ ಗೀತಾ ಕರೆ ಮಾಡಿದ್ದಾರೆ. ಗೀತಾ, ನಿಮ್ ಪ್ರಶ್ನೆ ಏನಿದೆ ಕೇಳಿ, ನಮ್ ಜೊತೆ ಡಾಕ್ಟರ್ ಇದಾರೆ. ಹಲೋ ಮೇಡಮ್, ನಮಸ್ತೆ. ಹಲೋ, ನಮಸ್ತೆ, ಹೇಳಿ. ನನ್ನ ಹಸ್ಬೆಂಡಿಗೆ 50 ವರ್ಷ, ಅವ್ರದ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಹೊಟ್ಟೆ ಉಬ್ರ ಇರುತ್ತೆ, ರಾತ್ರಿ ಮಲಗಿದ್ರೆ ಅಬೋಬ್ ಮಾಡ್ತಾ ಇರ್ತಾರೆ. ಅದೇ ಈ ತರ ಆಗೋದಿಕ್ ಕಾರಣ ನಾನು ಈಗಾಗಲೇ ಹೇಳ್ತಿದ್ದೆ, ಅಂದ್ರೆ ಗ್ಯಾಸ್ಟ್ರಿಕ್ ಉತ್ಪಾದನೆಯಲ್ಲಿ ತುಂಬಾ ಏರ್ಪೇರ್ ಆಗ್ತಾ ಇದೆ. ಸೊ ಇದು ಏರ್ಪೇರ್ ಕಾಣಿಸ್ಕೊಳ್ಳೋದು ಮುಖ್ಯವಾಗಿ ರಾತ್ರಿ ಹೊತ್ತು. ಅಂದ್ರೆ ನಮ್ಮ ದೇಹದ ಎಲ್ಲಾ ಚಟುವಟಿಕೆಗಳು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗಿರುತ್ತೆ ರಾತ್ರಿ ಹೊತ್ತು ಅನ್ನುವಾಗ. ಸೊ ಆ ತರ ಸಂದರ್ಭದಲ್ಲಿ ಈ ತರ ನೀವು ಹೇಳ್ತಿರೋ ಹಾಗೆ ತುಂಬಾ ತೇಗ್ ಬರುವಂತದ್ದು ಎಲ್ಲ ಲಕ್ಷಣಗಳು ಇರುತ್ತೆ. ಸೊ ಇದಕ್ಕೆ ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಊಟ ಆಗಿದ ತಕ್ಷಣ ಮಲ್ಕೋಬಾರ್ದು. ಸ್ವಲ್ಪ ಮಟ್ಟಕ್ಕಾದ್ರೂ ಕುತ್ಕೊಂಡಿರೋದು ಅಥವಾ ಏನಾದ್ರೂ ಬೇರೆ ಚಟುವಟಿಕೆಯಲ್ಲಿ ತೊಡಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಕ್ಕೆ ಜೀರ್ಣ ಆಗಿರುತ್ತೆ. ಅದ್ರ ಜೊತೆಗೆ ಫುಡ್ ಅಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು, ಖಾರ ಕಡಿಮೆ ತಗೋಬೇಕು, ಸ್ವಲ್ಪ ಮಟ್ಟಕ್ಕೆ ಹುಳಿ ರಾತ್ರಿ ಹೊತ್ತು ಮುಖ್ಯವಾಗಿ ಹುಳಿ ಅಂಶ ಹೆಚ್ಚು ಸೇವಿಸಬಾರ್ದು. ಸೊ ಹಾಗೆ ಬರೀ ಈ ತೇಗ್ ಬರೋದು ಸರ್ವೇ ಸಾಮಾನ್ಯ ಅಂತ ಮರಿ ಅದನ್ನ ಕಾಮನ್ ಆಗಿ ತಗೋಬಾರ್ದು. ನಾವು ಅದಕ್ಕೆ ಏನ್ ಕಾರಣ ಇರ್ಬೋದು ಅಂತ ನೋಡ್ಬೇಕಾಗತ್ತೆ. ಬಹುಶಃ ಒಂದು ಎಂಡೋಸ್ಕೋಪಿ ಮಾಡೋ ಮುಖಾಂತರನು ತಿಳ್ಕೊಬಹುದು ಏನಕ್ಕೆ ಈ ತರ ಆಗ್ತಾ ಇದೆ ಅಂತ. ಸೊ ಅದ್ರ ಜೊತೆಗೆ ಸ್ವಲ್ಪ ಮಟ್ಟಕ್ಕೆ ಈ ವ್ಯಾಯಾಮ ಆಗ್ಲಿ ಎಕ್ಸಸೈಸ್ ಆಗ್ಲಿ ಮಾಡೋದ್ರಿಂದ ಜೀರ್ಣಶಕ್ತಿಯಲ್ಲೂ ವ್ಯತ್ಯಾಸಗಳನ್ನ ನಾವು ಕಾಣ್ಕೋಬಹುದು. ಓಕೆ, ಈಗ ಸಿಂಧನೂರಿಂದ ವೀರಭದ್ರಪ್ಪ ಕರೆ ಮಾಡಿದ್ದಾರೆ. ವೀರಭದ್ರಪ್ಪ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ಹೇಳಿ. ಹೇಳಿ ಮೇಡಮ್. ಹೇಳಿ, ಕೇಳಿಸ್ತದೆ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ ನಿಮ್ ಪ್ರಶ್ನೆ ಏನಿದೆ ಕೇಳಿ. ಏನಿಲ್ಲ ಮೇಡಮ್, ಊಟ ಮಾಡಿದ ತಕ್ಷಣ
ಹೊಟ್ಟೆ ಉಬಾರ ಆಗಿದ್ರೆ ಮೇಡಮ್. ಹೌದಾ, ಅದಕ್ಕೆ ಯಾವ್ದು ಆಹಾರ ಕಡಿಮೆ ಮಾಡ್ಬೇಕು ಹೇಳ್ತೀರಾ? ಅದೇ ನೋಡಿ, ಒಂದೇ ಸಲ ಜಾಸ್ತಿ ಊಟ ಸೇವಿಸಬಾರ್ದು, ಸ್ವಲ್ಪ ತಗೊಳ್ಳಿ. ಅಂದ್ರೆ ಎರಡು ಮೂರು ಸಲ ಹಾಕೊಂಡು ಊಟ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಅದ್ರ ಜೊತೆಗೆ ನಾನು ಈಗಾಗಲೇ ಹೇಳ್ತಿರೋ ಹಾಗೆ ಹೆವಿ ಫುಡ್ ತಗೋಬಾರ್ದು, ಅಂದರೆ ನಾನ್ ವೆಜ್ ಆಗಿರ್ಬೋದು, ನೀವು ಬ್ಯಾಲೆನ್ಸ್ ಆಗಿ ತಗೋಬೇಕು. ಅಂದರೆ ಒಂದಿನ ನಾನ್ ವೆಜ್ ಹೆಚ್ಚು ಸೇವಿಸಿದ್ದೀರಾ ಅಂದರೆ ಅನ್ನ ಕಡಿಮೆ ತಗೋಬೇಕು. ಸೊ ಅದ್ರ ಜೊತೆಗೆ ಫ್ರೈ ಐಟಮ್ಸ್ ಎಲ್ಲ ತಗೊಂಡಿದ್ದೀರಾ ಅಂದರೆ ಅದಕ್ಕೆ ಸರಿ ಹೋಗೋ ಹಾಗೆ ಇನ್ನು ಬೇರೆ ರೀತಿಯಲ್ಲಿ ನೀವು ಕಾಂಪನ್ಸೇಟ್ ಮಾಡಬೇಕು. ಸ್ವೀಟ್ಸ್ ಆಗಲಿ, ಈ ಥರ ಆಯಿಲಿ ಫುಡ್ ಆಗಲಿ ಹೆಚ್ಚು ತಗೋಬಾರ್ದು. ಸೊ ಬ್ಯಾಲೆನ್ಸ್ ಆಗಿ ನೀವು ಫುಡ್ ತಗೊಳ್ಳೋದ್ರಿಂದ ಈ ಥರ ಉಬ್ಬರ ಬರೋದು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು, ಹೆವಿಯಾಗಿ ತಿನ್ನೋದು, ನಾನು ಈಗಾಗಲೇ ಹೇಳ್ತಿದ್ದೆ, ಒಂದೇ ಸಲ ಜಾಸ್ತಿ ತಿನ್ನೋದು, ಆಮೇಲೆ ಸುಮಾರು ಹೊತ್ತು ತಿನ್ನದೇ ಇರೋದು, ಈ ಥರ ವ್ಯತ್ಯಾಸಗಳು ನೀವು ಈ ಥರ ರುಟೀನಲ್ಲಿ ಇದ್ದೀರಾ ಅಂದರೆ ಅದರಿಂದನೂ ನಿಮಗೆ ತೊಂದರೆ ಆಗುತ್ತೆ ಜೀರ್ಣದಲ್ಲಿ. ಓಕೆ, ಈಗ ಮುಧೋಳದಿಂದ ಮಲ್ಲಪ್ಪ ಕರೆ ಮಾಡಿದ್ದಾರೆ. ಮಲ್ಲಪ್ಪ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಓಕೆ ಮೇಡಮ್, ಕೇಳಿ ಮಲ್ಲಪ್ಪ ಅವರೇ. ಇವಾಗ ಏನಾಗುತ್ತೆ, ಒಂದೊಂದ್ಸರಿ ಅದೇ ಊಟದ ಟೈಮ್ ಅಂತ ಹೇಳಿದ್ರಲ್ಲ, ಒಂದೊಂದ್ಸರಿ ಹೊಟ್ಟೆ ನೋವು ಬರುತ್ತೆ, ಬಂದಂಗಾಗುತ್ತೆ. ಅದೇ ಪದೇ ಸ್ವಲ್ಪ ಏನಾದ್ರು ಜಾಸ್ತಿ ಫ್ರೆಂಡ್ಸ್ ಜೊತೆ ಏನಾದ್ರು ಸ್ವಲ್ಪ ಟೀ ಕಾಫಿ ಕುಡಿದಾಗ ಬಂದಾಗ ವಾಮಿಟ್ ಬಂದತ್ರ ಆಗುತ್ತೆ. ವಾಮಿಟಿಂಗ್ ಸೆನ್ಸೇಷನ್ ಕೂಡ ಇರುತ್ತೆ. ಹೌದು, ಅದೇ ನೋಡಿ, ಗ್ಯಾಸ್ಟ್ರೈಟಿಸ್ ಅನ್ನೋದು ನಿಮ್ಮಲ್ಲಿ ಬಹಳಷ್ಟು ಮಟ್ಟಕ್ಕೆ ಕಾಣಿಸ್ಕೊಳ್ತಾ ಇದೆ. ಖಂಡಿತವಾಗ್ಲೂ ಈ ಆಲ್ಕೋಹಾಲ್ ಇರ್ಬೋದು, ಮದ್ಯಪಾನ ಇರ್ಬೋದು, ಅಥವಾ ಈ ಥರ ಕಾಫಿ, ಟೀ, ಕೆಫೇನ್ ಅನ್ನೋ ಅಂಶ ಎಷ್ಟು ಮಟ್ಟಕ್ಕೆ ನೀವು ಹೆಚ್ಚಾಗಿ ಸೇವಿಸ್ತಿರ್ತೀರೋ ಅದರಿಂದನೂ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಉತ್ಪಾದನೆಯಲ್ಲಿ ಏರ್ಪೇರ್ ಕಾಣಿಸ್ಕೊಳ್ತಿರತ್ತೆ. ಸೊ ಸ್ವಲ್ಪ ಮಟ್ಟಕ್ಕೆ ನೀವು ಅದರಲ್ಲಿ ವ್ಯತ್ಯಾಸ ಮಾಡಿಕೊಳ್ಳೇಬೇಕು. ಅಂದರೆ ಕಾಫಿ, ಮುಖ್ಯವಾಗಿ ಕಾಫಿ, ಕಾಫಿ ಅಥವಾ ಆಲ್ಕೋಹಾಲ್, ಈ ಎರಡರಲ್ಲೂ ಸಹ ಭಾಳಷ್ಟು ಮಟ್ಟಕ್ಕೆ ಈ ಗ್ಯಾಸ್ಟ್ರಿಕ್ ಉತ್ಪಾದನೆಯಲ್ಲಿ ಏರ್ಪೇರ್ ಆಗೋದಕ್ಕೆ ಭಾಳ ಬೇಗ ನೀವು ಅವಕಾಶ ಮಾಡಿಕೊಡ್ತಿದ್ದೀರಾ. ಸೊ ಅದರಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಿ. ನೀರು ಹೆಚ್ಚಿನ ಮಟ್ಟದಲ್ಲಿ ಸೇವಿಸಿ, ನೀರು, ಎಳ್ನೀರು ಈ ಥರ ಲಿಕ್ವಿಡ್ ಡಯಟ್ ಜಾಸ್ತಿ ತೊಗೊಳ್ಳಿ. ಹಣ್ಣು ಸೇವಿಸೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ನಿಮಗಿರೋ ಗ್ಯಾಸ್ಟ್ರಿಕ್ ಸಮಸ್ಯೆನ ನೀವು ಅಲ್ಲಿಗೆ ಕಡಿಮೆ ಮಾಡಿಸ್ಕೋಬೋದು. ಓಕೆ, ಈಗ ಬೆಂಗಳೂರಿಂದ ರಾಘವೇಂದ್ರ ಕರೆ ಮಾಡಿದ್ದಾರೆ. ರಾಘವೇಂದ್ರ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಮೇಡಮ್. ಮಾತಾಡಿ. ಹಲೋ ಹೇಳಿ ಮೇಡಮ್. ಫೈಲ್ಸ್ಗೆ ನಾನು ಇದಂತ ಫಿಲ್ಸನ್ ಹೇಗೆ ಹೇಳಿ. ಪೈಲ್ಸ್ ಪ್ರಾಬ್ಲಮ್ ಅಂದ್ರೆ ಇದಕ್ಕೂ ಕೂಡ ರಿಲೇಟ್ ಆಗುತ್ತೆ. ಹೌದು, ಖಂಡಿತವಾಗ್ಲೂ ಪೈಲ್ಸ್ ಅಷ್ಟೇ, ಈ ಗ್ಯಾಸ್ಟ್ರಿಕ್ ತೊಂದರೆಯಿಂದಾನು ಪೈಲ್ಸ್ ತೊಂದರೆ ಆಗೋ ಸಾಧ್ಯತೆನೂ ಇದೆ. ಯಾಕಂದ್ರೆ ಎಷ್ಟು ಮಟ್ಟಕ್ಕೆ ಮೋಷನ್ ಸರಿಯಾಗಿ ಹೋಗ್ತಿಲ್ಲ ಅಷ್ಟರ ಮಟ್ಟಕ್ಕೆ ಈ ಮೋಷನ್ ಮಾಡೋ ಜಾಗದಲ್ಲಿ ಈ ಪೈಲ್ಸ್ ಅಥವಾ ಏನು ಗುಳ್ಳೆಗಳ ತರ ಕಾಣಿಸ್ಕೊಳ್ಳುತ್ತೆ, ಅದು ಅದರಿಂದನೂ ಈ ತರ ಸಮಸ್ಯೆಗಳಾಗತ್ತೆ. ಸೊ ಪೈಲ್ಸ್ಗೂ ಕಾರಣ ಅಜೀರ್ಣತೆ ಅಥವಾ ಸರಿಯಾಗಿ ಫುಡ್ ಡೈಜೆಸ್ಟ್ ಆಗದೆ ಇರುವಂಥದ್ದು. ಸೊ ಗಮನಿಸ್ಬೇಕಾಗತ್ತೆ, ಬ್ಲಡ್ ಏನಾದರೂ ಕಾಣಿಸ್ಕೊಳ್ತಿದ್ಯಾ, ಅದರಿಂದಾಗಿ ಬೇರೆ ಫುಡ್ಡಲ್ಲಿ ಹೊಟ್ಟೆ ಉಬ್ಬರ ಏನಾದರೂ ಆಗ್ತಿದೆಯಾ, ಫುಡ್ ಸರಿಯಾಗಿ ತೊಗೊಳಕ್ಕೆ ಆಗ್ತಿದೆಯಾ ಇಲ್ವಾ, ಮತ್ತು ನೀರಲ್ಲಿ ಲಿಕ್ವಿಡ್ ಡಯಟನ್ನು ಬಹಳಷ್ಟು ಮಟ್ಟಕ್ಕೆ ಹೆಚ್ಚಿಸೋದ್ರಿಂದ ಸಹ ಸ್ವಲ್ಪ ಮಟ್ಟಕ್ಕೆ ಪೈಲ್ಸಲ್ಲಿ ವ್ಯತ್ಯಾಸಗಳನ್ನ ಕಾಣಿಸ್ಬೋದು. ಓಕೆ, ಈಗ ಹಾಸನದಿಂದ ಆಶಾ ಕರೆ ಮಾಡಿದ್ದಾರೆ. ಆಶಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಹೇಳಿ. ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಅದೀಗ ನಾನು ತುಂಬಾ ವೀಕ್ ಸಣ್ಣ ಇದ್ದೀನಿ ಮೇಡಮ್. ಊಟ ತಿಂಡಿ ಅಥವಾ ಊಟ ಆದ ತಕ್ಷಣ ಮಾಡ್ತಾ ಇರ್ತೀನಿ, ವಾಮಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಊಟ ಮಾಡಿದ ತಕ್ಷಣನೇ ವಾಮಿಟ್ ಮಾಡ್ದಂಗ ಆಗುತ್ತೆ. ಆಮೇಲೆ ಈ ಗಂಟನ ಹತ್ರ ಈ ಹುಳಿ ತರ ಬರೋದು ಆತರ ಎಲ್ಲ ಅನ್ಸುತ್ತೆ. ಓಕೆ, ಅದೇ ಎಲ್ಲೋ ಹೊಟ್ಟೆಲಿ ಹುಣ್ಣು ಬಹಳಷ್ಟು ಮಟ್ಟಕ್ಕೆ ಇದ್ದಾಗೆ ಅನಿಸ್ತಾ ಇದೆ ನೀವು ಹೇಳೋ ಪ್ರಕಾರ. ಅದು ಬೇರೆ ವೇಟ್, ನೀವು ಸಣ್ಣಕ್ಕಿದ್ದೀರಾ, ತೆಳುವಾಗಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಫುಡ್ ತಿಂದಿದ ತಕ್ಷಣ ಈ ಥರ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು ಮುಖ್ಯ ಕಾರಣ. ಒಂದು, ಬಹಳ ನೀವು ಯೋಚನೆ ಮಾಡ್ತಿದ್ದೀರಾ, ಸ್ಟ್ರೆಸ್, ಟೆನ್ಷನ್ ಬಹಳಷ್ಟು ಮಟ್ಟಕ್ಕೆ ನಿಮ್ಮಲ್ಲಿ ಇದೆ ಅಂದರೆ ಅದರಿಂದನೂ ಸಹ ಈ ಥರ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಉತ್ಪಾದನೆಯಲ್ಲಿ, ಗ್ಯಾಸ್ಟ್ರಿಕ್ ರಸಾಯನ ಉತ್ಪಾದನೆಯಲ್ಲಿ ಭಾಳ ಏರ್ಪೇರಿದೆ ನಿಮ್ಮಲ್ಲಿ. ಅದಕ್ಕೆ ಒಂಥರ ಹುಳಿ ವಾಂತಿ ಬಂದಾಗ ಆಗೋದು, ವಾಂತಿ ಆಗೋದು. ಸೊ ಇದನ್ನೆಲ್ಲ ನೀವು ಗಮನಿಸಬೇಕು, ನಿಮ್ಮಲ್ಲಿ ಎಲ್ಲಿ ವ್ಯತ್ಯಾಸಗಳು ಆಗ್ತಾ ಇದೆ, ನೀವು ತಗೋತಿರೋ ಆಹಾರದಿಂದ ಅಥವಾ ಸೈಕೊಲಾಜಿಕಲಿ ತುಂಬ ಯೋಚನೆ ಮಾಡೋದ್ರಿಂದ ಈ ಥರ ಆಗ್ತಿದೆಯಾ, ಅಥವಾ ನಿಮ್ಮ ದಿನ ಚಟುವಟಿಕೆಯಲ್ಲಿ ಭಾಳಷ್ಟು ಮಟ್ಟಕ್ಕೆ ನೀವು ಹುಳಿ ಪದಾರ್ಥ ಅಥವಾ ಖಾರ ಜಾಸ್ತಿ ಸೇವಿಸ್ತಾ ಇದ್ದೀರಾ ಅನ್ನೋದು ಗಮನಿಸಬೇಕಾಗತ್ತೆ. ಈ ಥರ ಏನಾದ್ರು ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ವ್ಯತ್ಯಾಸಗಳನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಈಗ ಚಿಕ್ಕಬಳ್ಳಾಪುರದಿಂದ ಕಮಲಾ ಕರೆ ಮಾಡಿದ್ದಾರೆ. ಕಮಲಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ, ಮಾತಾಡಿ ಕಮಲಾ. ಹೇಳಿ. ನಮ್ಮ ಯಜಮಾನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಹೌದಾ, ಎಷ್ಟು ವರ್ಷದಿಂದ ಇದೆ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್? ಒಂದು 5-6 ವರ್ಷದಿಂದ ಇದೆ. ಹೌದಾ, ಓಕೆ. ಓಕೆ, ಅದೇ ಮೋಷನ್ ತೊಂದರೆ ಏನಾದ್ರು ಇದೆಯಾ ಅವ್ರಿಗೆ? ಮೋಷನ್ ಅಲ್ಲಿ ಏನಾದ್ರು ತೊಂದರೆ ಇದೆಯಾ?
ಓಕೆ, ಅದೇ ಗ್ಯಾಸ್ಟ್ರಿಕ್ ಉತ್ಪಾದನೆಯಲ್ಲಿ ಏರ್ಪೇರ್ ಇದೆ ಅವ್ರಿಗೆ, ಬಹುಶಃ ಟೈಮ್ ಟು ಟೈಮ್ ಅವ್ರು ಸರಿಯಾಗಿ ಆಹಾರ ಸೇವಿಸ್ತಿಲ್ಲ ಅಥವಾ ತಿಂದಿದ್ದ ಆಹಾರದಲ್ಲಿ ಬಹಳಷ್ಟು ಮಟ್ಟಕ್ಕೆ ವ್ಯತ್ಯಾಸಗಳಿರೋದ್ರಿಂದನೂ ಈ ಥರ ಆಗ್ತಿರತ್ತೆ. ಸೊ ಗಮನಿಸಿ, ಸ್ವಲ್ಪ ಮಟ್ಟಕ್ಕೆ ಸೊಪ್ಪು ತರಕಾರಿ ಈ ಥರದ್ದೆಲ್ಲ ಹೆಚ್ಚಾಗಿ ನೀವು ಸೇವಿಸೋಕೆ ಶುರು ಮಾಡಿ. ಅದ್ರ ಜೊತೆಗೆ ಈ ಉಬ್ಬರ ಕಡಿಮೆ ಆಗಬೇಕು ಅಂದರೆ ಕೇವಲ ಫುಡ್ಡಲ್ಲಷ್ಟೇ ವ್ಯತ್ಯಾಸ ಅಲ್ಲ, ವ್ಯಾಯಾಮನೂ ಮಾಡೋದ್ರಿಂದನೂ ವ್ಯತ್ಯಾಸಗಳನ್ನ ಕಾಣಿಸ್ಕೋಬೋದು. ಸೊ ನೋಡಿ, ಇನ್ನೇನೇನು ಸೂಚನೆಗಳಿದೆ ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಬೇಕಾಗತ್ತೆ, ಅದ್ರ ಮೇಲೆ ನಾವು ಬೇರೆ ಏನೇ ಸಜೆಷನ್ಸ್ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಈಗ ತರೀಕೆರೆಯಿಂದ ಭಾಗ್ಯ ಕರೆ ಮಾಡಿದ್ದಾರೆ. ಭಾಗ್ಯ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಮಾತಾಡಿ ಭಾಗ್ಯ. ಭಾಗ್ಯ, ನಿಮ್ದೇನು ಸಮಸ್ಯೆ ಇದೆ ಕೇಳಿ. ಬಹುಶಃ ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಕೆಲವೊಂದು ಫುಡ್ಸ್ ಇದು ತಿಂದ್ರೆ ನನಗೆ ನೋವು ಬರುತ್ತೆ ಅಂತ ಅವ್ರು ಅನ್ಕೊಂಡಿರ್ತಾರೆ, ಸೊ ಆ ರೀತಿ ಯಾವ್ದಾದ್ರು ಅವಾಯ್ಡ್ ಮಾಡ್ಬೇಕಾಗತ್ತಾ ಅಂತ? ಮೇನ್ ಆಗಿ ಈ ತರ ತೊಂದರೆಗಳು ಕಾಣಿಸ್ಕೊಂಡಾಗ ಮುಖ್ಯವಾಗಿ ನಾನು ಹೇಳುವಂತದ್ದು ಆಲ್ಕೋಹಾಲ್ ಕಂಟೆಂಟ್ ಇರುವಂತದ್ದು. ಓಕೆ, ಡ್ರಿಂಕ್ಸ್ ವೈಸ್ ಬಂದಾಗ ಆಲ್ಕೋಹಾಲ್ ಕಂಟೆಂಟ್ ಇರುವಂತದ್ದು, ಅಥವಾ ರೆಫ್ರಿಜರೇಟೆಡ್ ಕೋಲ್ಡ್ ತುಂಬಾ ಕೋಲ್ಡ್ ಆಗಿ ಫ್ರೀಸ್ಡ್ ಆಗಿರುವಂತ ಯಾವುದೇ ಕೋಲ್ಡ್ ಡ್ರಿಂಕ್ ನ ಬೇಗ ನಾವು ತಗೋಬಾರ್ದು. ಅದೇನ್ ಮಾಡುತ್ತೆ ಅಂದ್ರೆ, ತಿಂದ ತಕ್ಷಣ ನಾವೇನೇ ಕೋಲ್ಡ್ ಡ್ರಿಂಕ್ ಫ್ರೀಸ್ ಆಗಿರುವಂತ ಡ್ರಿಂಕ್ ತಗೊಂಡಾಗ ಅದು ಜೀರ್ಣಶಕ್ತಿನ ಕಡಿಮೆ ಮಾಡುತ್ತೆ. ಸೊ ಅದ್ರ ಜೊತೆಗೆ ನಾವು ಬೇರೆ ಈ ತರ ಕಾಫಿ ಟೀ ತುಂಬಾ ಕುಡಿತೀರಾ ಅಂತ ಆದ್ರೆ ಅದನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಆದಷ್ಟು ಮಟ್ಟಕ್ಕೆ. ಆಲ್ಮೋಸ್ಟ್ ಒನ್ಸ್ ಆರ್ ಟೂ ಟೈಮ್ಸ್ ಇನ್ ಅ ಡೇ ನಾವು ರೆಗ್ಯುಲರ್ ಆಗಿ ಸಜೆಸ್ಟ್ ಮಾಡುವಂತದ್ದು. ಅದಕ್ಕಿಂತಲೂ ಹೆಚ್ಚಾಗಿ ಎಷ್ಟೇ ತಗೋತಿದ್ರು ಅದು ಹೆಲ್ತ್ಗೆ ಮಾರಕವಾಗಿ ಕೆಲಸ ಮಾಡುತ್ತೆ. ಫುಡ್ಡಿಗೆ ವಿಷಯಕ್ಕೆ ಬಂದಾಗ ನಾನ್ ವೆಜ್ ಐಟಮ್ಸ್, ನಾನ್ ವೆಜ್ ಇರ್ಬೋದು, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಬೀಫ್, ಪೋರ್ಕ್, ಯಾವುದೇ ಈ ತರ ಹಾರ್ಡ್ ಸಬ್ಸ್ಟೆನ್ಸ್ ಏನಾಗುತ್ತೆ ಜೀರ್ಣಿಸೋಕೆ ಬಹಳಷ್ಟು ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ನೀವು ಬೇರೆ ಏನೇ ಹೆಚ್ಚಿನ ರೀತಿಯಲ್ಲಿ ಸೇವಿಸಿದಾಗ ಅದ್ಯಾವುದು ಜೀರ್ಣ ಆಗಲ್ಲ. ಸೊ ಬ್ಯಾಲೆನ್ಸ್ಡ್ ಆಗಿ ತಗೋಬೇಕಾಗುತ್ತೆ ಫುಡ್ನ. ಇದು ನಾನ್ ವೆಜ್ನ ಆದಷ್ಟು ಕಡಿಮೆ ಮಾಡ್ತಾ ಬಂದಷ್ಟು ಈ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಬೇಗ ವಾಸಿ ಆಗುತ್ತೆ. ಯಾಕಂದ್ರೆ ಮೇಯ್ನ್ ಆಗಿ ಹೊಟ್ಟೆಗೆ ಜಾಸ್ತಿ ಕೆಲಸ ಕೊಡಬಾರ್ದು. ಯಾವಾಗ ನಮಗೆ ಗ್ಯಾಸ್ಟ್ರೈಟಿಸ್ ಇದೆ, ಗ್ಯಾಸ್ಟ್ರಿಕ್ ಅಲ್ಸರ್ ಇದೆ ಅಂತ ನಾವು ಗಮನಿಸ್ತೀವಿ, ಹೊಟ್ಟೆ ನೋವು ವಾಂತಿ ಬರೋದೆಲ್ಲ ಶುರು ಆಗುತ್ತೆ, ಅದರರ್ಥ ಹೊಟ್ಟೆಗೆ ಸ್ವಲ್ಪ ರೆಸ್ಟ್ ಬೇಕು. ಅದೇ ರೀತಿಯಲ್ಲಿ ನಾವು ನಾನ್ ವೆಜ್ ಐಟಮ್ಸ್ ಜಾಸ್ತಿ ತಗೋತಾ ಇದ್ದೀವಿ ಅಂದರೆ ಸೊ ಅದರಿಂದ ಡೈಜೆಷನಲ್ಲಿ ಭಾಳ ಕೆಲಸ ಆಗಬೇಕಾಗಿದೆ. ಸೊ ಹಾಗಾಗಿ ಅಷ್ಟು ಮಟ್ಟಿಗೆ ಕೆಲಸ ಮಾಡೋಕ್ಕೆ ಡೈಜೆಸ್ಟಿವ್ ಸಿಸ್ಟಮು ಆಕ್ಟಿವ್ ಆಗಿಲ್ಲದೆ ಇರೋದ್ರಿಂದ ಸಮಸ್ಯೆಗಳು ಬರುತ್ತೆ. ಗದಗ್ನಿಂದ ಸಾವಿತ್ರಿ ಕರೆ ಮಾಡಿದ್ದಾರೆ. ಸಾವಿತ್ರಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಮಾತಾಡಿ ಸಾವಿತ್ರಿ. ಹಲೋ, ಹಾ ಮಾತಾಡಿ ಸಾವಿತ್ರಿ. ಹಲೋ, ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಯಾವ ರೀತಿ ಆಹಾರ ಸೇವಿಸಬೇಕಂತ ಸ್ವಲ್ಪ ಹೇಳ್ತೀರಾ? ಅದೇ ಈಗಷ್ಟೇ ನಾನು ಹೇಳ್ತಾ ಇದ್ದೆ, ಮೇಯ್ನ್ ಆಗಿ ಸೊಪ್ಪು ತರಕಾರಿ ಇದನ್ನೆಲ್ಲ ಹೆಚ್ಚಾಗಿ ಸೇವಿಸಬೇಕು. ಮೊಳಕೆ ಧಾನ್ಯಗಳನ್ನ ಹೆಚ್ಚಾಗಿ ತಗೋತಿರ್ಬೇಕಾಗತ್ತೆ. ತರಕಾರಿ, ಎಲ್ಲಾ ರೀತಿಯ ತರಕಾರಿ ತಗೊಳೋದ್ರಿಂದ ಸಹ ಅದು ಒಂದು ರೀತಿಯ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ನಮ್ಮ ದೇಹ ವಾಸಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಗ್ಯಾಸ್ಟ್ರಿಕ್ ತೊಂದರೆಗಳಿಂದ. ಅದೇ ರೀತಿಯಲ್ಲಿ ನೀರು ಮಜ್ಜಿಗೆ ತಗೊಳ್ಳುವಂಥದ್ದು, ಮೊಸರು ಸ್ವಲ್ಪ ಮಟ್ಟಕ್ಕೆ ತಗೊಳ್ಳುವಂಥದ್ದು, ಇದನ್ನೆಲ್ಲ ನಾವು ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ನಾವು ಈ ಡೈಜೆಷನಲ್ಲಿ ಏನು ವ್ಯತ್ಯಾಸಗಳಾಗ್ತಿದೆ ಅದಕ್ಕೆ ನಾವು ಪರಿಹಾರ ಕಂಡ್ಕೋಬಹುದು. ಫ್ರೂಟ್ಸ್ ಸೇವಿಸುವಂಥದ್ದು ಅಂದರೆ ದಿನಕ್ಕೆ ಒಂದು ಹಣ್ಣಾದರೂ ನಾವು ತಗೋಬೇಕು, ಯಾವುದೇ ಹಣ್ಣು ಇರ್ಬೋದು, ಒಂದು ಹಣ್ಣು ದಿನದ ಸೇವಿಸೋದ್ರಿಂದ ಅದರಿಂದನೂ ಈ ಜೀರ್ಣಶಕ್ತಿಯಲ್ಲಿ ಬಹಳಷ್ಟು ಮಟ್ಟಕ್ಕೆ ವ್ಯತ್ಯಾಸಗಳನ್ನ ನಾವು ನೋಡ್ಬೋದು. ಓಕೆ ಡಾಕ್ಟರ್ ದಿವ್ಯಾ, ಸಾಕಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಗ್ಗೆ ಯಾವ ರೀತಿ ಚಿಕಿತ್ಸೆ ತಗೋಬೇಕು, ಯಾವ ರೀತಿ ಆಹಾರಗಳನ್ನು ತಗೋಬೇಕು ಅಂತ ಬಹಳಷ್ಟು ತಿಳಿಸ್ಕೊಡಿದ್ರಿ, ತಮಗೆ ಧನ್ಯವಾದ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ನಾವು ತಿನ್ನೋ ಆಹಾರದಲ್ಲೇ ನಮ್ಮ ಆರೋಗ್ಯ ಅಡಗಿದೆ. ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ, ಅಂದರೆ ಪೌಷ್ಟಿಕಾಂಶತೆಯ ಆಹಾರ ಜೊತೆಗೆ ನಿಯಮಿತ ವ್ಯಾಯಾಮದ ಜೊತೆಗೆ ಇಡೀ ನಮ್ಮ ಜೀವನ ಶೈಲಿಯ ಬದಲಾವಣೆಯನ್ನು ಮಾಡಿಕೊಂಡಾದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಲ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ವಿ. ನಮಸ್ಕಾರ.